ಯಾರು ತಾನೇ ಕಾಣಲ್ಲ ಹೇಳಿ, ಎಲ್ಲರೂ ಕನಸನ್ನು ಕಾಣ್ತಾರೆ. ಬರೀ ಕನಸು ಕಂಡ್ರೆ ಸಾಕ? ಆ ಕನಸನ್ನು ಸಾರ್ಥಕ ಮಾಡ್ಕೊಳ್ಳೋ ಕಡೆಗೆ, ಆ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ಕಡೆಗೆ ಎಲ್ಲರೂ ಪರಿಶ್ರಮ ಹಾಕಲೇಬೇಕು. ಹೌದು. ಹೀಗೆ ಉತ್ತರ ಪ್ರದೇಶದ ಬರೇಲಿಯ ಕುಗ್ರಾಮದ ಒಬ್ಬ ಅಧಿಕಾರಿ ಎನ್ಬಹುದು, ಅತ್ಯುತ್ತಮ ವಿದ್ಯಾರ್ಥಿ ಎನ್ಬಹುದು, ದೊಡ್ಡ ಕನಸನ್ನು ಹೊತ್ತಂತಹ ಒಬ್ಬ ಪುಟ್ಟ ಬಡ ಕುಟುಂಬದ ಮಗ ಅಂತ ಹೇಳ್ಬೋದು. ಈ ವ್ಯಕ್ತಿಯ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇವೆ. ಹೌದು, ಉತ್ತರ ಪ್ರದೇಶದ ಬರೇಲಿಯ ಕುಗ್ರಾಮದ ಹಿಮಾಂಶು ಗುಪ್ತ. ಹಿಮಾಂಶು ಗುಪ್ತ ಬರೀ ಒಬ್ಬ ಕೂಲಿ ಕಾರ್ಮಿಕನ ಮಗ ಅಂತಾಗಿದ್ರೆ ಅಥವಾ ಹಿಮಾಂಶು ಗುಪ್ತ ಅವರ ಬಡತನವೇ ದೊಡ್ಡದು ಅಂತಾಗಿದ್ರೆ ಇವತ್ತಿನ ಈ ಕತೆ ಹೇಳ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯ ಏನು ಗೊತ್ತಾ, ಅವರಿಗೆ ಏನನ್ನಾದರೂ ಮಾಡಲೇಬೇಕು ಅನ್ನೋದಕ್ಕೆ ಅವರಲ್ಲಿದ್ದಂಥ ಹಕ್ಕು. ಹೌದಾ, ಏನಂಥದ್ದು ಅಂತೀರಾ? ಪ್ರಾಥಮಿಕ ಶಿಕ್ಷಣವನ್ನೇ ಪೂರೈಕೆ ಮಾಡಬೇಕು ಅಂತಾದರೆ ಅವರು ಪ್ರತಿದಿನ 35 ಕಿಲೋಮೀಟರ್ ಆ ಕಡೆ, 35 ಕಿಲೋಮೀಟರ್ ಈ ಕಡೆ, ಒಟ್ಟು 70 ಕಿಲೋಮೀಟರ್ಗಳನ್ನು ಕ್ರಮಿಸಬೇಕು. ತಂದೆ ಒಂದು ದಿನಗೂಲಿ ಕಾರ್ಮಿಕರಾಗಿರ್ತಾರೆ. ನಂತರ ಅವ್ರದ್ದೊಂದು ಚಿಕ್ಕ ಹೋಟೆಲ್ ಇರ್ತದೆ, ಅಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಮಗ ತಂದೆ ಇಬ್ಬರೂ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಅಂಗಡಿಗೆ ತುಂಬ ಜನ ಗ್ರಾಮಸ್ಥರು ಬರ್ತಾ ಇರ್ತಾರೆ. ಆ ಗ್ರಾಮಸ್ಥರ ಬದುಕಿನ ಮಾತುಗಳನ್ನು, ಪಾಠಗಳನ್ನು, ಅವರ ಅಭಿಪ್ರಾಯಗಳನ್ನು ಈ ಪುಟ್ಟ ಹಿಮಾಂಶು ಕಿವಿಗೆ ಬೀಳ್ತಾ ಇರುತ್ತೆ. ಎಲ್ಲದರ ಮಧ್ಯೆ ಹಿಮಾಂಶುಗೆ ರಿಯಲೈಸ್ ಆಗಿದ್ದು ಏನು ಅಂತಂದರೆ, ತುಂಬ ಕಡಿಮೆ ಸಮಯದಲ್ಲಿ ಏನಾದರೂ ದೊಡ್ಡದನ್ನು ಮಾಡಬೇಕು, ನಾನು ಅದನ್ನು ನಾನು ಮಾಡಬೇಕು ಅಂದರೆ ನನಗೆ ಇರುವಂಥ ಮುಖ್ಯ ದಾರಿ ಓದಬೇಕು ಚೆನ್ನಾಗಿ ಅನ್ನುವಂಥದ್ದು. ಹೀಗೆ ಹಿಮಾಂಶು ಈ ಮಾತುಗಳನ್ನು ಕೇಳ್ತಾನೆ ತುಂಬ ಸತಿ. ಅವನಿಗೆ ಓದಿನ ಅಗತ್ಯ ಏನಿದೆ, ಯಾಕೆ ಓದಲೇಬೇಕು ಅಂತ ಅನಿಸ್ಬೇಕು ಅಂತಾದರೆ ತುಂಬ ಸತಿ ಹಿಮಾಂಶು ಹೇಳ್ಕೊಳ್ಳೋದೇನು ಅಂದರೆ, ನಮ್ಮ ಅಂಗಡಿಗೆ ಬರುವಂಥ ಜನಕ್ಕೆ ಚಿಲ್ಲರೆ ಕಾಸನ್ನು ಎಣ್ಸಕ್ಕೆ ಬರಲ್ವಲ್ಲ, ಇರುವಂಥ ದುಡ್ಡನ್ನೇ ಎಣ್ಸಕ್ಕೆ ಬರಲ್ವಲ್ಲ, ಹಾಗಿದ್ರೆ ಹೇಗೆ ಬದುಕು ಮುಂದೆ? ಆ ನಿಟ್ಟಿನಲ್ಲಿ ಶಿಕ್ಷಣ ತುಂಬಾ ಅಗತ್ಯ. ಅದು ನನಗಾಗಿದ್ರೂ ಆಗಿರ್ಬೋದು ಅಥವಾ ನನ್ನ ರೀತಿಯ ಹಲವು ಕುಟುಂಬಗಳಿಗೆ, ನನ್ನ ರೀತಿ ಅಗತ್ಯ ಇರುವಂಥ ಎಷ್ಟೋ ಜನಕ್ಕೆ ಓದು ತುಂಬ ಮುಖ್ಯ ಅಂತ ಅಲ್ವೇ? ಹೌದು. ಹಾಗಿದ್ರೆ ಇಷ್ಟು ತಂದುಕೊಂಡು ಸುಮ್ಮನಾಗ್ತಾರಾ? ಇಲ್ಲ. ಕೆಲವು ದಿನ ಈ ಓದಬೇಕು, ಏನನ್ನಾದರೂ ಮಾಡಬೇಕು, ಜಾಸ್ತಿ ಏನಾದರೂ ತಿಳ್ಕೋಬೇಕು, ಹೊಸದೇನನ್ನಾದರೂ ಕಲಿಬೇಕು, ಈ ಪ್ರಯತ್ನಗಳ ನಿರಂತರವಾಗಿ ಒಂದಿನ ಅವರ ತಂದೆಯ 2G ಮೊಬೈಲ್ ಫೋನ್ ಅವ್ರ ಕೈಗೆ ಸಿಗುತ್ತೆ. ಸಾಮಾನ್ಯ ನಾವುಗಳೆಲ್ಲರೂ ಈ ಪ್ರೈಮರಿ ಸ್ಕೂಲನ್ನು ಮುಗಿಸಿದ್ದೀವಿ, PUC ಮುಗಿಸಿದ್ದೀವಿ, ನಮ್ಮ ಹತ್ರ ಫೋನ್ ಸಿಕ್ತು ಅಂದರೆ ನಾವೇನು ಮಾಡ್ತೇವೆ, ಗೇಮ್ ಆಡಬೇಕು ಅಥವಾ ಫೋಟೋಸ್ ತಗೊಳ್ಬೇಕು, ಫೋಟೋ ಎಡಿಟ್ಗಳನ್ನು ಹಾಕಬೇಕು, ಏನೋ ಈ ಥರದ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಇರಬೇಕು, ಆ ಥರದ್ದೇನೋ ಒಂದಿದ್ರೆ ಇವರು ಬೆಸ್ಟ್ ಕಾಲೇಜಸ್ ಇನ್ ಇಂಡಿಯಾ, ಬೆಸ್ಟ್ ಕಾಲೇಜಸ್ ಅಂತೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಬೆಸ್ಟ್ ಕಾಲೇಜ್ಗಳನ್ನು ಹುಡುಕಾಟದಲ್ಲಿ ಏನು ಮಾಡ್ತಾರೆ, ದೆಹಲಿಯ ಕಾಲೇಜ್ಗಳ ಪರಿಚಯ ಇವಾಗ ಆಗ್ತಾ 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 ಹೋಗುತ್ತೆ. ಅದಾದ ನಂತರ ಸಾಮಾನ್ಯ ಒಂದು ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದೀನಿ ಅಂತಂದಾಗ, ಅಥವಾ ಓದೋದಕ್ಕೆ ಬೇರೆ ಎಲ್ಲೋ ಶಿಫ್ಟ್ ಆಗ್ತಾ ಇದ್ದೀನಿ ಅಂದಾಗ ಅಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಸಪೋರ್ಟ್ ಸಿಗೋದ್ರ ತುಂಬ ಅಗತ್ಯ ಇರ್ತದೆ. ಇದೆಲ್ಲದರ ಮಧ್ಯೆ ಹಿಮಾಂಶು ದೆಹಲಿಯ ಹಿಂದೂ ಕಾಲೇಜನ್ನು ಸೇರಿಕೊಳ್ತಾರೆ. ಹಿಂದೂ ಕಾಲೇಜನ್ನು ಸೇರಿಕೊಳ್ತಾರೆ. ತೀರಾ ಬಡ ಕುಟುಂಬದ ಒಬ್ಬ ವಿದ್ಯಾರ್ಥಿ, ಅತ್ಯುತ್ತಮ ಅಂಕಗಳಿದೆ, ಓದಬೇಕು ಅನ್ನುವಂಥ ಆಸಕ್ತಿ ಇದೆ, ಎಲ್ಲದರ ಜೊತೆಗೆ ಪೂರಕವಾದ ವಾತಾವರಣ ಅಂತ ಒಂದು ಇರುತ್ತಲ್ಲ, ಅದು ನಮಗೆ ಪೂರಕ ಆಗಬೇಕು. ಬೇರೆಯವ್ರ ವಿಚಾರ ಬಿಡಿ, ಬೇರೆಯವ್ರನ್ನ ನೋಡಿದಾಗ ನಮಗೆ ಏನು ಅನ್ನಿಸ್ತದೆ ಅದು ಬೇರೆ ವಿಚಾರ. ಇವರು ಕೂಡ ಹಿಂದೂ ಕಾಲೇಜಿಗೆ ಹೋಗ್ತಾರೆ. ಹಿಂದೂ ಕಾಲೇಜ್ ಅತ್ಯುತ್ತಮವಾಗಿ, ಒಳ್ಳೆ ಲ್ಯಾಂಗ್ವೇಜ್ ಗೊತ್ತಿರುವಂಥ ಫ್ರೆಂಡ್ಸ್ ಇದ್ದಾರೆ, ವೆಲ್ ಮ್ಯಾನರ್ಡ್, ವೆಲ್ ಡ್ರೆಸ್ಡ್, ವೆಲ್ ಸೆಟಲ್ಡ್ ಪೀಪಲ್. ಅಲ್ಲಿ ಹಿಮಾಂಶು ಓದಬೇಕು ಅನ್ನುವಂಥ ಆಸೆ ಮಾತ್ರ, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅವರಷ್ಟು ಸದೃಢರಲ್ಲದಂಥ ಒಬ್ಬ ವಿದ್ಯಾರ್ಥಿ. ಇಲ್ಲಿ ಬರೀ ಓದ್ಬಿಟ್ರೆ, ರ್ಯಾಂಕ್ ತೊಗೊಂಡ್ಬಿಟ್ರೆ, ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಆಯ್ತಾ? ಇಲ್ಲ. ಫಸ್ಟಿಗೆ ಈ ವಾತಾವರಣಕ್ಕೆ ಹೊಂದಿಕೊಂಡು, ಇದೆಲ್ಲವನ್ನ ಗೆದ್ದು, ಇದೆಲ್ಲದರ ಜೊತೆಗೆ ಸಾಗಿ ಓದಬೇಕು ಅನ್ನುವಂಥದ್ದು, ಇದೇ ಹಠದಲ್ಲಿ, ಇದೇ ಓದಿನಲ್ಲಿ, ಇದೇ ಒಂದು ಛಲದಲ್ಲಿ ಹಿಮಾಂಶು ಕಾಲೇಜಿಗೆ ಫಸ್ಟ್ ಬರ್ತಾರೆ. ಕಾಲೇಜಿಗೆ ಫಸ್ಟ್ ಬರೋದಂದ್ರೆ ಏನು, ಯೂನಿವರ್ಸಿಟಿಗೆ ಟಾಪರ್ ಆಗ್ತಾರೆ. ಯೂನಿವರ್ಸಿಟಿಗೆ ಟಾಪರ್ ಆದರೂ ಅದಾದ ನಂತರ MSc, BSc, MBA ಸೇರಿದ ಹಾಗೆ ಎಲ್ಲ ಪರೀಕ್ಷೆಗಳಿಗೂ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀತಾರೆ. ಅದರಲ್ಲೂ ಕೂಡ ಯಶಸ್ಸು ಅವರ ಸಾಥನ್ನು ಕೊಡುತ್ತೆ, ಎಲ್ಲದರಲ್ಲೂ ಪಾಸ್ ಆಗ್ತಾರೆ. ಆದರೆ ಅವರಿಗಿರುವಂಥ ಆಸಕ್ತಿಗೆ ಪೂರಕವಾಗುವಂಥದ್ದು MSc. ಹಾಗಿದ್ರೆ ನಾನು MSc ಸೆಲೆಕ್ಟ್ ಮಾಡೋಣ ಅಂಥೇಳಿ MSc ಸೆಲೆಕ್ಟ್ ಮಾಡ್ತಾರೆ. ಸ್ನೇಹಿತರೆ, MSc ಕೂಡ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ. ಮುಂದೇನು ಇಷ್ಟೇನಾ? ಇಲ್ಲ, ಅವರಿಗೆ ಅಬ್ರೋಡಿಂದ PhD ಮಾಡೋದಕ್ಕೆ ಅವಕಾಶ ಕೂಡ ಬರುತ್ತೆ. ಆದರೆ ಅವರು ಅಬ್ರೋಡಿಗೆ ಹೋಗಬೇಕು, ಅಲ್ಲಿ PhD ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಯಾಕೆ ಅಂದರೆ ಒಂದು ಮಾತಿದೆ, ಏನು ಗೊತ್ತಾ, ಯಾರೋ ಗೊತ್ತಿಲ್ಲದವ್ರ ಮುಂದೆ ದೊಡ್ಡ ಬೆಂಜ್ ಕಾರಲ್ಲಿ ಓಡಾಡೋದಕ್ಕಿಂತ ನಮ್ಮವ್ರ ಎದುರಿಗೆ
ಒಂದು ಒಳ್ಳೆ ನಾರ್ಮಲ್ ಕಾರಲ್ಲಿ ಓಡಾಡೋದು ಖುಷಿ ಬೇರೆ ಅಂತ ಹೇಳಿ. ಇವರು ಕೂಡ ಅದೇ ಅಂದ್ಕೊಳ್ತಾರೆ. ನನ್ನಂಥ ಹಲವಾರು ವಿದ್ಯಾರ್ಥಿಗಳಿದ್ದಾರೆ, ನನ್ನಂಥ ಬಡವರ್ಗದ ಅನೇಕ ಸ್ಟೂಡೆಂಟ್ಸ್ಗಳಿದ್ದಾರೆ, ಅವ್ರಿಗೆ ನಾನು ಮಾದರಿ ಆಗಬೇಕು ಅಂದರೆ ನಾನು ಇಲ್ಲಿಯೇ ಏನಾದರೂ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇವರು ಅಬ್ರಾಡ್ಗೆ ಹೋಗಿ ಪಿ ಎಚ್ ಡಿ ಮಾಡುವುದರ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದರ ಜೊತೆಗೆ ದೊಡ್ಡ ಕನಸನ್ನು ಕಾಣಬೇಕು, ದೊಡ್ಡ ಹುದ್ದೆಯನ್ನು ಏರಬೇಕು ಅನ್ನುವಂಥ ಉದ್ದೇಶದಿಂದ ಯು ಪಿ ಎಸ್ ಸಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾರೆ. ಯು ಪಿ ಎಸ್ ಸಿ ಎಕ್ಸಾಮನ್ನು ಫೇಲ್ ಆಗ್ತಾರೆ. ಈ ಸಂದರ್ಭ ಏನಾಗುತ್ತೆ, ಮನೆಯಲ್ಲೂ ಕೂಡ ಆರ್ಥಿಕವಾಗಿ ಮಗ ಸ್ವಲ್ಪ ಸಹಾಯ ಆಗಬೇಕು ಅನ್ನುವಂಥದ್ದು ಎಲ್ಲ ಕುಟುಂಬದ ಆಸೆ ಆಗಿರ್ತದೆ. ಅದೇ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಹಾಯ ಆಗಬೇಕು ಅನ್ನುವಂಥ ಆಸೆ ಮತ್ತು ಅನಿವಾರ್ಯತೆ ಎರಡೂ ಆ ಕುಟುಂಬಕ್ಕಿರುತ್ತೆ. ಸೊ ಹಾಗಾಗಿ ಇವರು ಏನು ಮಾಡ್ತಾರೆ, ರಿಸರ್ಚ್ ಸ್ಕಾಲರ್ ಆಗಿ ಎಂ ಫಿಲ್ಗೆ ಸೇರಿಕೊಳ್ತಾರೆ. ಈ ರಿಸರ್ಚ್ ಸ್ಕಾಲರ್ಶಿಪ್ಪಲ್ಲಿ ಅಥವಾ ಇಲ್ಲಿ ಬರ್ತಾ ಇದ್ದ ಸ್ಟೈಫಂಡ್ ಏನಿತ್ತು ಅವರ ಕುಟುಂಬದ ನಿರ್ವಹಣೆ ಮತ್ತು ಅವರ ಓದಿನ ನಿರ್ವಹಣೆಗೆ ಸಾಕಾಗ್ತಾ ಇತ್ತು. ನಂತರ ಇಷ್ಟ ಆದರೆ ಸಾಕು ಅಂತ ಸುಮ್ಮನಾಗ್ಬೋದಿತ್ತು. ಆದರೆ ಅವರು ಯು ಪಿ ಎಸ್ ಸಿ ಓದೇನಿತ್ತು ಅದನ್ನು ನಿಲ್ಲಿಸಲಿಲ್ಲ, ನಿರಂತರವಾಗಿ ಅಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿದರು. 2018 ಯು ಪಿ ಎಸ್ ಸಿ ಎಕ್ಸಾಮನ್ನು ಬರೀತಾರೆ. 2019 ಎಂ ಫಿಲ್ಲಿನ ಮಂಡನೆ ಆಗುತ್ತೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಇವರು ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ತಾರೆ. ಈ ಎಂ ಫಿಲ್ಲಿನ ಮಂಡನೆ, ಇಂಟರ್ವ್ಯೂ ಅಟೆಂಡ್ ಇದೆಲ್ಲದರ ಜೊತೆಗೆ ಇನ್ನೊಂದು ದೊಡ್ಡ ಸುದ್ದಿ ಅವರಿಗಾಗಿ ಕಾಯ್ತಾ ಇರುತ್ತೆ. 5 April 2019 ಯು ಪಿ ಎಸ್ ಸಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ಶ್ರೀಯುತ ಹಿಮಾಂಶು ಗುಪ್ತಾ ಅವರು 308 ರ್ಯಾಂಕಿನ ಜೊತೆಗೆ ಯು ಪಿ ಎಸ್ ಸಿ ಎಕ್ಸಾಮನ್ನು ಪಾಸ್ ಆಗಿರ್ತಾರೆ. ಸ್ನೇಹಿತರೆ, ಸಾಮಾನ್ಯ ನಾವೆಲ್ಲರೂ ಅಂದ್ಕೊಳ್ತೀವಿ ಏನು ಅಂದರೆ, ಈಗ ನಮ್ಮದು ಬರೀ ಡಿಗ್ರಿ ಆಗಿದೆ, ಮಾಸ್ಟರ್ಸ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಎಕನಾಮಿಕಲ್ ಕಂಡೀಷನ್ ಇಲ್ಲ, ಮತ್ತು ಈ ಕಂಡೀಷನ್ ಹೆಂಗದ ಅಂದ್ರೆ ನಂಗೆ ಇಲ್ಲಿ ಮನ್ಯಾಗ ಓದೋಕ್ಕೆ ಅವಕಾಶ ಆಗಲ್ಲ, ಅಥವಾ ಅಯ್ಯೋ ಅಷ್ಟು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿದ್ರೇ ಕ್ಯಾಂಪಸ್ ಸೆಲೆಕ್ಷನ್ ಕಷ್ಟ, ನಮ್ಮ ಥರ ಚಿಕ್ಕ ಚಿಕ್ಕ ಕಾಲೇಜಲ್ಲಿ ಓದಿ ಏನು ಮಾಡೋದು. ಅಥವಾ ತುಂಬ ಸತಿ ಅಂದ್ಕೊಳ್ಳೋದೇನು ಅಂದರೆ, ಇಲ್ಲ ಬಿಡು ಸಾಕು ಇಷ್ಟು ಓದಿ ನಿಲ್ಸೋಣ, ಓದಬೇಕು ಅನ್ನುವಂಥ ಆಸಕ್ತಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಕೆಲವು ಸತಿ ಆರ್ಥಿಕವಾಗಿ ಸಮಸ್ಯೆಗಳಾಗ್ಬೋದು. ಆದರೆ ಈ ಸಮಸ್ಯೆಗಳನ್ನು ನಾವು ಎಲ್ಲಿವರೆಗೂ ಸಮಸ್ಯೆ ಅಂತ ಕನ್ಸಿಡರ್ ಮಾಡಲ್ವೋ ಅಲ್ಲಿವರೆಗೂ ನಮಗೆ ಈ ಸಮಸ್ಯೆಗಳು ಬಾಧಿಸೋದೇ ಇಲ್ಲ. ಅದಕ್ಕೆ ಬೆಸ್ಟ್ ಮತ್ತು ನಾವು ಅಂದ್ಕೊಂಡ್ರೆ ನಮಗೆ ಬೇಕು ಅಂತ ಹಠ ಹಿಡಿದ್ರೆ ಏನು ಬೇಕಿದ್ರೂ ಆಗಬಹುದು ಅನ್ನೋದಕ್ಕೆ ಚಿಕ್ಕ ವಯಸ್ಸಿನಲ್ಲೇ 70 kilometers ಕ್ರಮಿಸಿ ಶಾಲೆಗೆ ಹೋಗಿ ಉತ್ತಮವಾಗಿ ಓದಿ ಇವತ್ತು ಅಧಿಕಾರಿಯಾದಂಥ ಹಿಮಾಂಶು ಗುಪ್ತಾ ಅವರೇ ಎಕ್ಸಾಂಪಲ್. ಇದೇ ರೀತಿ ಇನ್ನಷ್ಟು ವಿಶೇಷವಾದಂಥ ಮೋಟಿವೇಶ್ನಲ್ ಸ್ಟೋರಿಗಳನ್ನು ನಿಮಗೋಸ್ಕರ ತೊಗೊಂಡು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್. ಹೊಸ ಸ್ನೇಹಿತರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.